ನಮಸ್ಕಾರ ನಮಸ್ಕಾರ ನಡೆ. ಇದೇನ್ರಿ ಎಲ್ಲರೂ ಬರ್ತಿದ್ದಾರೆ, ಬೀಗ್ರೆ ಬಂದಿಲ್ವಲ್ಲ? ನಾನೇ ಖುದ್ದಾಗಿ ಹೋಗಿ ಖಂಡಿತ ಬರ್ಬೇಕು ಅಂತ ಹೇಳಿ ಬಂದಲ್ಲ. ಏನೇ ಯಾರನ್ನ ಹುಡುಕ್ತಿರೋ ಹಾಗಿದೆ? ಯಾರನ್ನೂ ಇಲ್ಲ ಕಣೆ. ಅದು ಬಂದ್ಬಿಟ್ರು ಬೀಗ್ರು. ಓ ಬನ್ನಿ ಸ್ವಾಮಿ, ನಮಸ್ಕಾರ ನಮಸ್ಕಾರ. ಅಲ್ಲ ತಾ ಒಬ್ರೆ? ನಾನು ಅವ್ರನ್ನ ಕರೆದೆ, ಅವ್ರಿಗೇನು ಕೆಲಸ ಇತ್ತಂತೆ. ನನಗೂ ಕೆಲಸ ಇತ್ತು, ಆದ್ರೆ ಮನಸ್ಸು ತಡಿಲಿಲ್ಲ, ಬಂದ್ಬಿಟ್ಟೆ. ಸತ್ಯ, ತಾವಾದ್ರೂ ಬಂದ್ರಲ್ಲ, ಬನ್ನಿ ಬನ್ನಿರಿ. ಆಯ್ತು ಕಣೆ. ಅಡುಗೆ ಎಲ್ಲ ಮುಗಿತು ಬಿದ್ದೆ, ಎಲ್ಲ ಸರಿಯಾಗಿ ನೋಡ್ಕೋಬೇಕಂದ್ರೆ ಆಯ್ತು. ಬರೋ ಹಂಗೆ ಸ್ವೀಟ್ ತಂದ್ಬಿಡ್ತೀವಿ ಬಿದ್ದೆ. ರೀರಿ ಬಿಗುತ್ತಿ ಬಂದ್ರು. ಓ ನಮಸ್ಕಾರ ಅತ್ತಿ. ನಮಸ್ಕಾರ. ನಮಸ್ಕಾರ ಅಣ್ಣ, ನಾನೊಬ್ಳೆ ಬಂದೆ. ನಮ್ಮ ಹುಡುಗನು ಅವರು ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು. ಯಾರು ಬರ್ದೇ ಇದ್ರೆ ಹೇಗೆ ಅಂತ? ಯಾರು ಬಂದಿಲ್ವಲ್ಲ ಅಂತ ಅನ್ಕೋತಾ ಇದ್ವು, ನೀವಾದ್ರೂ ಬಂದ್ರಲ್ಲ, ಒಳ್ಳೇದಾಯ್ತು. ಬನ್ನಿ ಅತ್ತಿಗೆ. ಅಡಿಗೆ ಅವರು ಯಾ ಮಾರ್ಬಿಡ್ತಾರೆ, ನೀನ್ ಸ್ವಲ್ಪ ಎಚ್ಚರಿಕೆಯಿಂದ. ಅವ್ರು ಬಂದ್ರು. ನಮಸ್ಕಾರ. ನಮಸ್ಕಾರ. ನಾ ಒಬ್ಬ ಬಂದೆ. ಅದು ನಮ್ಮ ಅಪ್ಪ ಅಮ್ಮ. ಗೊತ್ತು ಗೊತ್ತು ಗೊತ್ತಾ? ಅದೇ, ನಮ್ಮ ತಂದೆ ತಾಯಂದ್ರು ಬೆಂಗಳೂರಿನಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಗಿದ್ದಾರೆ. ತಾವು ಮನಸ್ಸು ತಡಿಲಾರದೆ ಬಂದ್ಬಿಟ್ಟಿದ್ದೀರಾ ಅಷ್ಟೇ ತಾನೇ? ಯು ಆರ್ ರೈಟ್. ಅದ್ ಸರಿ, ಅದ್ ನಿಮ್ಗೆ ಹೇಗೆ ಗೊತ್ತಾಯ್ತು? ಇದು ಎಲ್ಲರಿಗೂ ಗೊತ್ತು ಅಲ್ವೇನಪ್ಪ? ಕರ್ಕೊಂಡೋಗಮ್ಮ ಒಳಗಡೆ ನಡಿ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರ. ಬನ್ನಿ ರೀ, ಬನ್ರಿ ಇಲ್ಲಿ. ಏನು ಏನ್ರಿ ಇದು? ನಾನೊಬ್ನೇ ಬಂದೆ, ನಾನೊಬ್ನೇ ಬಂದೆ ಅಂತ ಅಳಿನ ಮನೆಯವರೆಲ್ಲ ಒಬ್ಬೊಬ್ರೆ ಬರ್ತಿದಾರಲ್ಲ. ಅವರು ಒಬ್ರಿಗೊಬ್ರು ಯಾವ ಮಾರಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಈಗ ಅವ್ರು ಹೋಗೋವರೆಗೂ ಒಬ್ರಿಗೊಬ್ರು ಗೊತ್ತಾಗಿರ್ತಾರೆ, ನೋಡ್ಕೊಳ್ಳೋದೆ ಒಳ್ಳೇದು. ನೆಲ ನೆಲ ನೋಡ್ಕೊಂಡು ಹೋಗೋ. ಆಯ್ತು. ಅಯ್ಯೋ, ನನ್ ಮಕ್ಳು ತಿನ್ನಕ್ಕೆ ಬರ್ತಾರಲ್ಲಿ, ಕೋತ್ ನನ್ ಮಕ್ಳು. ಲೇ ಲೇ ಲೇ, ಎತ್ಕೊಂಡೋಗ್ರ ಎತ್ಕೊಂಡೋಗ್ರ. ಅಯ್ಯೋ ನನ್ನ ಮಕ್ಳ. ಬಾಯ್ಲಿ 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 ಬರೋ. ಎಲೆ ಏನಣ್ಣ? ಎಲೆ ತಂದ್ಯಾ? ಏನಲೆ ಬಾಳೆಲೆ ಮುತ್ತಕದೆಲೆನ? ಯಾಕೆ ಕೊಬ್ಬ ಹೆಂಗಿದೆ ಮೈಗೆ? ನಾನ್ ಕೇಳಿದ್ದು ವಿಳ್ಳೆದೆಲೆ ನೋಡು. ಮಟನ್ಗೆ ಚಿಕನ್ ಹಾಕಿದ್ರು, ಚಿಕನ್ಗೆ ಮಟನ್ ಹಾಕಿದ್ರು, ಎರಡಕ್ಕೂ ಉಪ್ಪು ಖಾರ ಹಾಕೋದನ್ನ ಮಾತ್ರ ಮರಿಬೇಡ. ಅದೇ ತರ ಊಟದಲ್ಲಿ ಏನಾರು ಹೆಚ್ಚು ಕಡಿಮೆ ಆಯ್ತು, ನಮ್ಮ ಮನೆ ಮಾನ ಮರ್ಯಾದೆಲ್ಲ ಹೊರಟೋಗ್ತದೆ, ಗೊತ್ತಾಯ್ತಾ? ಓಡು. ಏನ್ ಇಷ್ಟೊಂದು ಹೆಚ್ಚುತ್ತಿದ್ದೀರಲ್ಲ? ನಮ್ಮಲ್ಲಿ ಇವತ್ತಿದೆ ವಿಶೇಷ. ಹೌದಾ? ಏ ಸುಬ್ಬಣ್ಣ ಬಾಯ್ಲಿ, ಈ ತರಕಾರಿ ಎಲ್ಲ ನಮ್ಮ ತೋಟದಲ್ಲೇ ಬೆಳೆದಿದ್ದು. ಹೌದಾ ಅಮ್ಮ? ಏ ಅಮ್ಮ, ಅವ್ರಿಗೊಂದು ಕೂಲ್ ಡ್ರಿಂಕ್ಸ್ ಕೊಡು. ಈಗ ತಂದೆ. ಹಾ, ನಮ್ಮ ಮೇಘಮಾಲಿನ ಅತ್ತೆ ಆಗೋರು ಇವರು. ಹೌದಾ? ನಮಸ್ಕಾರ ಅಮ್ಮ. ನಮಸ್ತೆ. ನಮ್ಮ ಯಜಮಾನ್ರು ನನ್ನ ಮಗ ಅರ್ಜೆಂಟ್ ಕೆಲಸ ಇದೆ ಅಂತ ಬ್ಯಾಂಗ್ಳೂರ್ಗೆ ಹೋದ್ರು, ಅದಕ್ಕೆ ನಾನು ಒಬ್ಳೆ ಬಂದೆ. ಪರವಾಗಿಲ್ಲ ಬಿಡಿ, ನೀವಾದ್ರೂ ಬಂದ್ರಲ್ಲ ನಮ್ಗೆ ಅದೇ ಸಂತೋಷ. ಅಮ್ಮವ್ರೆ, ನಾನು ತಿಳಿದೇ ಕೇಳ್ತೀನಿ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹೆಣ್ಮಗಳು, ಅವಳಿಗೆ ಎರಡೆರಡು ಸಂಬಂಧನ? ಮುಚ್ಚೋ ಬಾಯ್. ನಮ್ಮ ಮೇಘನಗ್ ನೋಡ್ರೆ ನಾವು ಒಂದೇ ಸಂಬಂಧ, ಅದು ಇವ್ರು. ಇಲ್ದಿರೋ ತಲಹರಟೆ ಎಲ್ಲ ಮಾತಾಡ್ಬೇಡ, ಸುಮ್ಮನೆ ಕೊಟ್ಬಿಟ್ಟು ಹೋಗು. ತಗೊಳಿಮ್ಮ. ಅಯ್ಯೋ ದೇವ್ರೆ, ಇದೇನೇ ಇದು? ಇವ್ರು ನೋಡಿದ್ರೆ ಇಲ್ಲೊಂದು ಸಂಬಂಧ ಹುಡುಕ್ತವ್ರೆ, ಅವ್ರು ನೋಡಿದ್ರೆ ಅಲ್ಲೊಂದು ಸಂಬಂಧ ಹುಡುಕ್ತವ್ರೆ, ಹಿಂಗಾದ್ರೆ ಹೆಂಗೆ? ಯಜಮಾನ್ರೆ ಯಜಮಾನ್ರೆ ಯಜಮಾನ್ರೆ, ಮನೆ ಎಕ್ಕುಟ್ಟೋಗಿ ಹಾಳಾಗೋಯ್ತು. ಅಲ್ಲ 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 ಅಲ್ಲ, ನಮ್ಮ ಮನೇಲಿ ಇರೋದು ಒಂದೇ ಒಂದು ಹುಡುಗಿ, ಅದನ್ನ ಎರಡೆರಡು ಕಡೆ ಸಂಬಂಧ ಮಾಡಕ್ಕೆ ಹೆಂಗಾಗುತ್ತೆ? ಅಯ್ಯೋ ಯಜಮಾನ್ರೆ, ನೀವು ನೋಡಿದ್ರೆ ಇಲ್ಲೊಂದು ಸಂಬಂಧ ಹುಡುಕ್ತಾ ಇದ್ರ, ಅಮ್ಮವರು ಅಲ್ಲಿ ಇನ್ನೊಬ್ಬರ ಹತ್ರ ಇನ್ನೊಂದು ಸಂಬಂಧ ನೋಡ್ತಾ ಇದ್ರ, ಇದೆಲ್ಲ ಹೆಂಗಾಗುತ್ತೆ? ಅದೆಲ್ಲ ಏನಿಲ್ಲ, ಹೋಗೋ. ಹಂಗಾದ್ರೆ ಅಲ್ಲಿ ಇದಾರಲ್ಲ ಬೀಗರು, ಅವ್ರನ್ನ ಕರ್ಕೊಂಬಂದು ಇವ್ರಿಗೆ ಪರಿಚಯ ಮಾಡಿಸ್ಬಿಡ. ಹೊಡೀರಿ. ಅಯ್ಯೋ ಅಯ್ಯೋ, ನನ್ ಕಾರ್ಡ್ ಹೊಡೀರಿ ಅಂದ್ರೆ ಪಾಪ ಅವನ್ಗೆ ಯಾಕೆ ಹೊಡಿತಿದ್ದೀರಿ? ಅಲ್ಲ, ಅವನು ಪಾಯಸಕ್ಕೆ ಉಂಡೆ ಬೆಲ್ಲ ಹಾಕಿದಾರೆ, ನೀವೇನಾದ್ರೂ ತಪ್ಪು ತಿಳ್ಕೊತೀರೇನೋ ಅಂತ. ಅಯ್ಯೋ ಒಳ್ಳೇದಾಯ್ತಲ್ಲ, ಚೆನ್ನಾಗಿರುತ್ತೆ. ಹೌದಾ? ಒಳ್ಳೇದಾಯ್ತು, ಹೋಗೋ ನೀನು. ಅದು ಇದೆ ನನ್ನ ರೂಮು. ವಾವ್, ಗುಡ್, ಬ್ಯೂಟಿಫುಲ್. ಪರವಾಗಿಲ್ಲ, ಹಳ್ಳಿ ಹುಡುಗಿಗೂ ಟೇಸ್ಟ್ ಇದೆ. ಅಂದ್ರೆ ಹಳ್ಳಿ ಹುಡುಗಿಗೆ ಟೇಸ್ಟ್ ಇರಬಾರ್ದಾ? ಪರವಾಗಿಲ್ಲ, ಜಬರ್ದಸ್ತ್ ಮಾಡಕ್ಕೂ ಬರುತ್ತೆ, ಆದ್ರೂ ನೀ ಜಬರ್ದಸ್ತ್ ಮಾಡಿದಾಗ ಬಹಳ ಚೆನ್ನಾಗಿ ಕಾಣ್ತೀಯ.
ಇದೇನಿದು? ನನ್ನ ಮುಖಾಲ ಕಟ್ ಮಾಡಿ ಬರೀ ನನ್ನ ಕಣ್ಣು ಮಾತ್ರ ಅನ್ಸ್ಕೊಂಡಿದ್ಯಾ? ನಿಮ್ ಕಣ್ಣುಗಳು ತುಂಬಾ ಚೆನ್ನಾಗಿದೆ. ಅಂದ್ರೆ ನನ್ನ ಮುಖ ಚೆನ್ನಾಗಿಲ್ಲ ಅಂತ ಅರ್ಥನಾ? ನಿಮ್ ಮುಖನೂ ಇಷ್ಟ. ನಿಮ್ ಮುಖದಲ್ಲಿ ನಂಗೆ ತುಂಬಾ ಇಷ್ಟವಾಗಿದ್ದು ನಿಮ್ ಕಣ್ಣುಗಳು. ನಿಮ್ ಕಣ್ಣುಗಳನ್ನ ಯಾವಾಗ್ಲೂ ನೋಡ್ತಾನೆ ಇರ್ಬೇಕು ಅನ್ಸುತ್ತೆ. ಅಟ್ಲೀಸ್ಟ್ ಆ ಕಣ್ಣು ನೋಡಾದ್ರೂ ಐ ಲವ್ ಯು ಅಂತ ಹೇಳ್ಬೋದಲ್ಲ? ಅದು ಮೆಗಾ ಪ್ಲೀಸ್ ಒಂದ್ಸಲ ಹೇಳು. ಒಂದ್ ನಿಮಿಷ ಬರ್ತೀನಿ. ಯಾಕಮ್ಮ ಹಿಂಗ್ ಹೊರ ಬರ್ತಾ ಇದ್ಯಾ? ಯಾಕೂ ಇಲ್ಲ. ಹೌದು, ನೀನ್ ಯಾಕೆ ಕೆನೆ ಮೇಲೆ ಕೈ ಇಟ್ಕೊಂಡ್ ಬರ್ತಿದ್ಯಾ? ಅದು ತಲೆ ಮೇಲೆ ಇಟ್ಟರೆ ಕೈಗೆಲ್ಲ ಎಣ್ಣೆ ಆಗುತ್ತಲ್ಲ. ಪರವಾಗಿಲ್ಲ, ನಿಮ್ಮ ಊರ್ನಲ್ಲೂ ಜೋಕ್ ಮಾಡ್ತಾರೆ. ಸುಬ್ಬಣ್ಣ ಅಂತ ನಮಗ್ ತುಂಬಾ ಬೇಕಾದವನು. ನಮ್ಮನೆ ಕೆಲ್ಸ ಕಾರ್ಯ ಎಲ್ಲ ಇವನೇ ನೋಡ್ಕೊಳ್ಳೋದು. ಹಾಯ್, ಪ್ಲೀಸ್ ಟು ಮೀಟ್ ಯು. ಕೆಟ್ಟು ಒಂದು ಬಿಟ್ ಮೇಲೆ ಮೀಟ್ ಯು. ಅಮ್ಮಯ್ಯ, ಇವ್ರು ಯಾರು? ಏನು ನೀನು ಏನು ಗೊತ್ತಿಲ್ದವ್ ನಂಗೆ ಮಾತಾಡ್ತಿದ್ಯಾ? ಇವ್ರೇ ನನ್ನ ಮದ್ವೆ ಮಾಡ್ಕೊಡೋ. ಮದ್ವೆನಾ? ಒಂದು ಎರಡು ಮೂರು. ಇನ್ನೆರಡಾದ್ರೆ ಮಹಾಭಾರತ ಆಗೋಗ್ಬಿಡ್ತಲ್ಲಪ್ಪ. ಈ ಆಟಕ್ಕೆ ನಾನಿಲ್ಲ, ಬರ್ತೀನಿ. ಅಯ್ಯೋ ಯಜಮಾನ್ರೆ, ಯಜಮಾನ್ರೆ, ನಮ್ಮನೆ ಕೆಟ್ಟು ಕೆರ ಹಿಡ್ದೋಯ್ತು. ಅಲ್ಲ, ಒಬ್ರಲ್ಲ ಇಬ್ರಲ್ಲ, ಮೂರ್ ಜನ ಅಳಿ ಅಂದ್ರು ಯಜಮಾನ್ರೆ. ಅಯ್ಯೋ, ಅಲ್ಲಿ ನೋಡ್ರೆ ನಿಮ್ ಹುಡುಗಿ ನೋಡ್ರೆ ಅಳಿಯ, ಈ ಕಡೆ ನಮ್ಮ ಅಮ್ಮವ್ರು ನೋಡ್ರೆ ಅಳಿಯ, ಇಲ್ಲಿ ನೋಡಿದ್ರೆ ನೀವ್ ನೋಡ್ರೆ ಅಳಿಯ. ಈ ಮನೇಲಿ ಏನ್ ನಡೀತಾ ಇದೆ? ನನ್ ತಲೆ ಕೆಟ್ಟು ಕೆರ ಹಿಡಿತಾ ಇದೆ. ಅಯ್ಯಯ್ಯೋ, ಅಲ್ಲಯ್ಯೋ ಪಾಪ, ಅವನ್ ಯಾಕ್ರಿ ಹೊಡೆದ್ರಿ ಮತ್ತೆ? ಅವನ ಚಿಕ್ಕ ವಯಸ್ಸಿಂದ ಸಾಕಿದೀನಿ, ಸ್ವಲ್ಪ ಕ್ರಾಕ್. ಓ ಹೌದಾ? ಅಯ್ಯೋ ಪಾಪ, ಹೋಗಪ್ಪ ಕೆಲ್ಸ ನೋಡೋಗು. ಹೋಗಯ್ಯ, ಹೋಗೋ. ಬಂದಾಗಿಂದ ನೀವೇನು ತಿಂದಿಲ್ಲ, ಈ ಪಾಯಸನಾದ್ರೂ ತಗೊಳ್ಳಿ. ಆಗ್ಲೇ ಮೊದಲನೇ ಪಂಕ್ತಿ ಊಟ ಶುರುವಾಯ್ತು. ಮೊದಲನೇ ಪಂಕ್ತಿ ಊಟ ಶುರು ಆಯ್ತಾ? ನೀನ್ ಯಾಕೆ ನಂಗೆ ಹೇಳಿಲ್ಲ? ಊಟ ಮಾಡ್ತೀರಾ? ಮೊದಲನೇ ಪಂಕ್ತಿ ಊಟ ಮಾಡೋ ಅಭ್ಯಾಸ ನಮ್ ಫ್ಯಾಮಿಲಿಗೆ ಇಲ್ಲ. ನಾನು ಊಟ ಬಡಿಸ್ಬೇಕು ಅದಕ್ಕೆ. ನೋಡಿ, ಬಡಿಸೋಕೆ ತುಂಬಾ ಜನ ಇದ್ದಾರೆ, ನೀವ್ ಯಾಕೆ ಹೋಗ್ತೀರಾ? ಅಲ್ಲ, ನಾ ಈ ಮನೆ ಅಳಿಯಾಗವನು, ನಮ್ ಮನೆ ಕೆಲಸ ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ಅದಕ್ಕೆ ಇವಾಗ ಏನು, ನೀವ್ ಊಟ ಮಾಡ್ಬೇಕಾ? ನಡಿ, ಬಡಿಸ್ತೀನಿ. ಅಯ್ಯೋ, ಆ ಕಡೆ ಹೋಗ್ಬೇಡಿ ಸರ್, ಈ ಕಡೆ ಹೋಗ್ತೀನಿ. ಏ ಕೊಡಲಿ, ನೀನಾ? ನಾನೇ. ಹೌದು, ಅವ್ರು ಯಾಕೆ ನಿನ್ ಹೊಡೆದದ್ದು? ಮತ್ತಿನ್ನೇನ್ರಿ? ಅಲ್ಲ, ಒಂದು ಹೆಣ್ಣಿಗೆ ಮೂರು ಗಂಡು ಹುಡುಕ್ತಾ ಇದಾರಲ್ಲ, ಇವ್ರ ಫ್ಯಾಮಿಲಿಗೆ ನಾನು ಏನ್ ಹೇಳಿ? ಅವ್ರ ಆಗಿದ್ರಿಂದ ನಿನ್ನ ಮಕ್ಕದ ಮೇಲೆ ಹೊಡೆದ್ರು. ನೋಡಿ, ನಾನ್ ಆಗಿದ್ದಿದ್ರೆ ತಿಕ್ಕದ ಮೇಲೆ. ಸ್ವಾಮಿ, ನನ್ ಮಾತ್ ನಂಬ್ಲಿಲ್ವಲ್ಲ ನೀವು? ಅಲ್ಲಿ ನೋಡಿ, ಮೂರ್ ನಾಳೆ ಅಂದಲ್ಲ ಅವನೇ. ಹುಳಿ ಹಾಕ್ಲ? ಯಾಕೆ ಪೀಸ್ ಇಲ್ವಾ? ಯಾಕೆ ಮೂಳೆ ಇದೆ, ಹಾಕ್ತೀನಿ ತಿಂತೀರಾ? ಹಾಕು, ಹಂಗೆ ಹಾಕು, ತಿಂದ ಹಾಕ್ಬಿಡ್ತೀನಿ. ಅಲ್ಲ, ಅವ್ರು ನಿಮ್ ಮೊದ್ಲು ಗೊತ್ತಾ? ಏ ಸುಮ್ನೆ ರಯ್ಯ. ಅಯ್ಯ ಸ್ವಾಮಿ, ಎಲೆ ಐಕಿ ಅನ್ನ ಹಾಕ್ಬೇಕು, ಆಮೇಲೆ ಹಾಕಿಸ್ಕೋತೀನಿ. ಹೋಗಯ್ಯ. ಅಲ್ಲ, ಪಂಕ್ತಿಲಿ ಕುತ್ಕೊಂಡು ಆಮೇಲೆ ಅಂದ್ರೆ ಹೆಂಗೆ ಎಲೆ ಐಕಿ? ಅಯ್ಯ ಇಡ್ರಿ, ಹಾಕು ಬರ್ಸಂಗಿಲ್ಲ, ನಮಗೂ ಬರ್ಸಂಗಿಲ್ಲ. ನನಗೆ ಮೊದ್ಲೇ ಡೌಟ್ ಇತ್ತು, ಇವ್ರು ಮೂರ್ ದಿನಕ್ಕೆ ಯಾಕೆ ಸಂಬಂಧ ಮಾಡ್ತಾ ಇದಾರೆ ಅನ್ನೋದು. ಯಜಮಾನ್ರೆ, ಸಾರ್ ಹಾಕ್ಲ? ಹಾಕಪ್ಪ. ಓಳು ಹಾಕಪ್ಪ. ಸರ್, ನನಗೆ ಮೊದ್ಲೇ ಈ ಫ್ಯಾಮಿಲಿ ಮೇಲೆ ಡೌಟ್ ಇತ್ತು ಸರ್. ಏನು? ಮೂರ್ ಜನಕ್ಕೆ ಸಂಬಂಧ ನೋಡ್ತಾ ಇದಾರೆ ಸರ್, ಮೂರ್ ಜನ ಅಳಿ ಅಂದ್ರು, ಅದ್ರಲ್ಲಿ ಮೊದಲನೇ ಅಳಿಯನ್ ತಂದೆ. ನೀನೇ ಬಡ್ಸ್ಕೊಂತೀನಿ? ಅಯ್ಯಯ್ಯೋ, ಸಾಂಬಾರ್ ಏನ್ ನಿಮ್ಮ ಅಪ್ಪ ಬಡಿಸ್ತಾನ? ಇವನೇನು ಮಕ್ಕ ಹೇಳ್ತಿಂದ ಇಟ್ಕೊಂಡವನೇ. ನೀವು ಊಟ ಮಾಡಿ ಸರ್. ಮುಚ್ಕೊಂಡು ನೀನು ಊಟ ಮಾಡ. ಊಟ ಮಾಡೋರಂತೆ ನಡಿ. ಮೇಘಾ, ಮೇಘಾ, ಓ ಮೈ ಗಾಡ್, ಏನಾಯ್ತು? ಏನಾಗ್ಬೇಕು, ಹೊರಗಡೆ ಹೋಗಿ ನಮ್ಮ ಅಪ್ಪನ ಕೆಲ್ಸ ಸಿಕ್ಕಾಕೊಂಡೆ. ಅದಕ್ಕೆ ಹೋಗ್ಬೇಡಿ ಅಂದಿದ್ದು. ಹೋಗ್ಬೇಡಿ ಅಂತ ಹೇಳ್ದೆ, ಹೊರಗಡೆ ನಮ್ಮ ಅಪ್ಪ ಇದಾರೆ ಅಂತ ಹೇಳ್ದ? ಛೇ, ಹೋಗ್ಲಿ ಬಿಡು, ಅಟ್ ಲೀಸ್ಟ್ ಈಗ್ಲಾದ್ರೂ ಐ ಲವ್ ಯು ಅಂತ ಹೇಳು. ಏನ್ ಬೇಕಾದ್ರೂ ಕೇಳಿ, ಧೈರ್ಯವಾಗಿ ಕೇಳಿ, ಸಂಕೋಚ ಮಾಡ್ಕೋಬೇಡಿ, ಧೈರ್ಯವಾಗಿ ಧೈರ್ಯವಾಗಿ ಕೇಳಿ. ಹಲೋ ಧೈರ್ಯ, ಕಮ್ ಯಾರ್ ಬಾ. ಏನಣ್ಣ ಕೂತ್ಕೋ, ಧೈರ್ಯವಾಗಿ ಕೇಳ್ಬೋದಾ? ಕೇಳೋಣ. ಏನ್ ಬೇಕಾದ್ರು ಕೇಳ. ಏನ್ ಬೇಕಾದ್ರು ಕೇಳೋಣ. ಏನು ಬೇಜಾರಿಲ್ಲ. ಏನಿಲ್ಲ ಅಣ್ಣ, ಹೋದ ವಾರ ನಿನ್ ಹೆಂಡತಿ ಯಾವನ್ ಜೊತೆನೂ ಓಡದ್ಲಲ್ಲ, ಬಂದ್ಲ? ಸರ್, ಧೈರ್ಯವಾಗಿ ಕೇಳಿ ಅಂತಾರೆ, ಕೇಳಿದ್ರೆ ಧೈರ್ಯನೇ ಇಲ್ಲ. ಏನ್ ನನ್ ಮಕ್ಳು, ಏನ್ ಜನರು. ಊಟ ಮಾಡು. ಈ ಮನೆ
ಮನೆಯವರು ಏನೇ ಆದ್ರೂ ಊಟ ಮಾತ್ರ ಬಹಳ ಚೆನ್ನಾಗಿದೆ. ನೀವ್ ಎದೋಳ್ತಿರೋ ಎರಡನೇ ಪಂಕ್ತಿ ಕಂಟಿನ್ಯೂ ಮಾಡ್ತೀರಾ? ತಿನ್ನದೇ ಒಂದ್ ಕೆಲ್ಸ. ಏನದು ಪಾಯ್ಸ ಇಲ್ ಸರಿ? ಅಡಿಗೆ ಬಹಳ ಚೆನ್ನಾಗಿ ಸಾಯಂಕಾಲಕ್ಕೆ ನೆನ್ ಸ್ವಲ್ಪ ಎತ್ತಿಟ್ಟು. ಓ ನೀವ್ ಇಲ್ಲಿದ್ದೀರಾ? ನಾನು ಹೇಳಿದ್ರೆ ಯಾರು ನಂಬ್ತಾ ಇಲ್ಲ. ಎರಡನೇ ಗಂಡಿನ ತಾಯಿಯವರೇ ಸ್ವಲ್ಪ ಈ ಕಡೆ ಟರ್ನ್ ಪ್ಲೀಸ್. ಬರಿಲ್ಲ ಬರಿಲ್ಲ ಬೇಡಿ ಬೇಡಿ ಬೇಡಿ. ಬನ್ನಿಮ್ಮ ಬನ್ನಿಮ್ಮ ಇರುತ್ತೆ ಬನ್ನಿಮ್ಮ, ಏನ್ ಮಾಡಕ್ಕಾಗತ್ತೆ. ಇವರು ಮೊದಲನೇ ಗಂಡಿನ ತಂದೆಯವರು ಸರ್, ಇವರು ಎರಡನೇ ಗಂಡಿನ ತಾಯಿಯವರು. ಯಾಕಂದ್ರೆ ನಾಳೆ ದಿನ ನಿಮ್ಮ ಮಧ್ಯೆ ತೊಂದರೆ ಬರಬಾರ್ದು ನೋಡಿ, ಅದಕ್ಕೆ ಹೇಳ್ಬಿಟ್ಟೆ. ನನ್ನ ಪ್ರಾಬ್ಲಮ್ ಸಾಲ್ವ್ ಹುಡುಗ ಅಬ್ಬ. ಲೇ ನಿಂತ್ಕೊಳೆ ಬಾರ ಇಲ್ಲಿ. ಈ ಎಲೆ ಯಾರು ನಿನ್ ಗಂಡ ಬಂದು ತೆಗಿತಾನೆ, ತೆಗಿಯೇ